ದಯಮಾಡಿ ಈ ರೀತಿ ಡಾಕ್ಟರ್ ಮಂಜುನಾಥ್ ಅವರ ವ್ಯಕ್ತಿತ್ವ ಇಡೀ ಹಿಂದೂಸ್ತಾನದಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಇದೆ. ಅಂತ ವ್ಯಕ್ತಿಯನ್ನ ಅನವಶ್ಯಕವಾಗಿ ಮಾಧ್ಯಮದಲ್ಲಿ ಅಂದ್ರೆ ಅದು ಕೆಲವರು ಎಲ್ಲರು ನಾನು ದಯಮಾಡಿದ್ದು ಕ್ಷಮ ಕೇಳಿದ್ದೇನೆ. ಯಾರು ಕೂಡ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತ ಯಾರೂ ಮಾಡ್ತಾ ಇಲ್ಲ. ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ. ಈ ಹಿನ್ನೆಲೆಯಲ್ಲಿ ಅವರ ಜನಾನುರಾಗಿ ಏನು ಸುಮಾರು 15 ವರ್ಷ 16 ವರ್ಷ ಕೆಲಸ ಮಾಡಿ ಇಡೀ ರಾಷ್ಟ್ರದಲ್ಲಿ ಒಬ್ಬ ಎತ್ತರಕ್ಕೆ ಬೆಳೆದಿರೋ ವೈದ್ಯರೇನಿದ್ದಾರೆ, ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ. ಆದ್ರಿಂದ ಗೊತ್ತಿರೋ ಪ್ರಕಾರ ಅವರು ಇಂದಿನ ರಾಜಕೀಯ ಈ ವ್ಯವಸ್ಥೆನಲ್ಲಿ ಬಹುಶಃ ಅದಕ್ಕೆ ಸಮ್ಮತಿ ಕೊಡಲಿ. ಈಗ ಇರೋ ಈ ರಾಜಕೀಯ ವ್ಯವಸ್ಥೆ ಏನಿದೆ ಇದರಲ್ಲಿ ಅವರು ಸಮ್ಮತಿ ಕೊಡೋದಿಲ್ಲ ಅನ್ನೋದು ನನ್ನ ಭಾವನೆ. ನಾನು ಅವರ ಭಾವನಾಗಿ ಹೇಳ್ತಾ ಇದ್ದೇನೆ. ಅಷ್ಟು ಸುಲಭವಾಗಿ ಅವರು ಇದಕ್ಕೆ ಸಮ್ಮತಿ ಕೊಡೋದು. ನಾನು ಅವ್ರಿಗಿರೋ ವ್ಯಕ್ತಿತ್ವಕ್ಕೆ ಕಳಂಕ ಬರುವಂತ ಯಾವುದೇ ತೀರ್ಮಾನ ಮಾಡಲ್ಲ. ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಅಂತ ವ್ಯಕ್ತಿಗಳು ನನ್ನ ಆನೆಸ್ಟ್ ಒಪಿನಿಯನ್. ಅದು ಶಾ ಅವರು, ಮೋದಿ ಅವರು, ಕುಮಾರಸ್ವಾಮಿ ಅವರು 3 ದಿನ ಚರ್ಚೆ ಮಾಡ್ತಾರೆ. ಆ ಚರ್ಚೆಯ ಫಲಿತಾಂಶ ನಮ್ಗೆ ಎಷ್ಟು ಸೀಟ್ ಕೊಡ್ತಾರೆ ಅದು ಒಂದು. ಯಾವ್ಯಾವ ಸೀಟ್ ಕೊಡ್ತಾರೆ ಇವೆಲ್ಲ ತೀರ್ಮಾನಗಳು ಕೇವಲ ಒಂದು ವಾರದಲ್ಲಿ ಅಂತಿಮವಾಗಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಒಂದು ವಾರ ಬಾಂಬ್ ಬ್ಲಾಸ್ಟ್ ಬಗ್ಗೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದ್ದೇನೆ, ಗೃಹ ಮಂತ್ರಿಗಳ ಹೇಳಿಕೆಯನ್ನು ನೋಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತ ನಾನು ಸರ್ಕಾರದ ಕರ್ತವ್ಯದಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗಲ್ಲ. ಗೃಹ ಮಂತ್ರಿಗಳೇನು ಹೇಳಿದ್ದಾರೆ ನೋಡಿದ್ದೇನೆ. ಮುಖ್ಯಮಂತ್ರಿಗಳು ಇನ್ನೂ ಒಂದು ಜೊತೆ ಮುಂದೆ ಹೋಗಬೇಕಾದ್ರೆ ಇದಕ್ಕೆ ಇನ್ನೇ ಒಪ್ಪಿಸ್ತೇನೆ ಆ ಮಾತನ್ನು ಹೇಳಿದ್ದಾರೆ. ಅದರಿಂದ ಇದು ಸರ್ಕಾರ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾವುದೇ ಪ್ರತಿಕ್ರಿಯೆ ಆಸ್ ದಿ ಗವರ್ಮೆಂಟ್ ಈಸ್ ಡೂಯಿಂಗ್ ಇಸ್ ಬೆಸ್ಟ್ ಸೋ ಫಾರ್ ಎಸ್ ಟ್ರೇಸಿಂಗ್ ದಿ ಕಲ್ಪ್ರಿಟ್ಸ್ ಇಟ್ ಇಸ್ ನಾಟ್ ಪ್ರಾಪರ್ ಫಾರ್ ಮೀ ಟು ಮಿಡ್ಲ್ ಅಟ್ ದಿಸ್ ಸ್ಟೇಜ್. ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗ್ತಾರೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.